राज्याध्यक्ष पदासाठी मी इच्छुक नाही, बेळगाव विभागात कोणतेही पद न घेता पक्षाचे संघटन करणार असल्याचे माजी मंत्री मुरुगेश निराणी यांनी सांगितले आहे। शनिवारी बेळगाव विमानतळावर पत्रकारांशी संवाद साधताना ते म्हणाले की विजयपूरचे आमदार बसंगोडा पाटील यत्नाळ यांच्यासह विरोधी पक्ष नेत्याने कोणतीही घोषणा केली तरी मी त्यांचे स्वागत करेन। विशेष उमेदवाराच्या घोषणेसाठी विरोधी पक्ष नेते पदाची निवडणूक लांबणीवर पडल्याचे ते म्हणाले। 14ನೇ ಬಜೆಟ್ ಅನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು ಮಂಡಿಸಿರುವಂತದ್ದು ಯಾವುದೇ ರೀತಿಯಿಂದ ನಮ್ಮ ರಾಜ್ಯದ ಅಭಿವೃದ್ಧಿ ಆಗದೇ ಇರುವಂತ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ। 14 ಬಜೆಟ್ಗಳನ್ನು ಮಂಡನೆ ಮಾಡಿರುವಂತ ಹಿರಿಯರಾಗಿರುವಂತವರು ಬಹಳ ಒಳ್ಳೆಯ ಬಜೆಟ್ ಅನ್ನು ಕೊಡ್ತಾರೆ ಅಂತ ನಿರೀಕ್ಷೆ ಇತ್ತು। ಆ ನಿರೀಕ್ಷೆ ಹುಸಿಯಾಗಿದೆ। ವಿಶೇಷವಾಗಿ ನಮ್ಮ ಬಾಗಲಕೋಟೆ ಬಿಜಾಪುರ ಜಿಲ್ಲೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಮಾಡಲಿಕ್ಕೆ ನಾವು ಹಿಂದಿನ ಸರ್ಕಾರದಲ್ಲಿ ಆ ವಿಲೇಜ್ಗಳನ್ನು ಸ್ಥಳಾಂತರ ಮಾಡುವಂಥದ್ದು ಮತ್ತು 524 ಮೀಟರ್ಗೆ ಅದೇನು ಡ್ಯಾಮಿನ ಗೇಟನ್ನು ಹಾಕಿದಾಗ ಮುಳುಗಡೆ ಆಗ್ತಿರುವಂಥ ಭೂಮಿಗೆ ಪರಿಹಾರ ಕೊಡುವಂಥದ್ದನ್ನು ನಾವು ಘೋಷಣೆ ಮಾಡಿ 5000 ಕೋಟಿ ರೂಪಾಯಿಗಳನ್ನು ಎಸ್ಕ್ರೋ ಅಕೌಂಟ್ನಲ್ಲಿ ಇಟ್ಟು ಅದನ್ನು ಸಾಂಕೇತಿಕವಾಗಿ 10 ಜನರಿಗೆ ಹಣ ಬಿಡುಗಡೆ ಮಾಡಿರುವಂಥದ್ದು ಈ ಬಜೆಟ್ದಲ್ಲಿ ಯಾವುದೇ ರೀತಿಯಿಂದ ಅದು ಹಣ ಮುಂದುವರಿಸಿಲ್ಲ। ಇದರಿಂದ ಉತ್ತರ ಕರ್ನಾಟಕ ನೇರವಾಗಿ ಕೃಷ್ಣಾ ಬಸಿನಿಗೆ ಕೃಷ್ಣೆಯ ಕಣ್ಣೀರು ಅನ್ನುವಂಥದ್ದನ್ನು ಅವರು ಒಂದು ಪುಸ್ತಕವನ್ನು ಬರೆದು ಮತ್ತು ಬಳ್ಳಾರಿಯಿಂದ ಪಾದಯಾತ್ರೆಯನ್ನು ಮಾಡುವಂಥದ್ದು ಸಹಿತ ಈ ಕೃಷ್ಣಾ ತೀರದಲ್ಲಿರುವಂಥವ್ರಿಗೆ ಒಂದು ಅನ್ಯಾಯ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ। ಇದರಿಂದ ಎಲ್ಲ ಸೆಕ್ಟರ್ಗಳಲ್ಲಿಯೂ ಸಹಿತ ಅವರು ವಿಫಲರಾಗಿದ್ದಾರೆ। ಭಾಳ ಸುಳ್ಳು ಭರವಸೆಗಳನ್ನು ಕೊಡೋದ್ರ ಮುಖಾಂತರ ಇದರಲ್ಲಿ 25%ನೂ ಸಹಿತ ಇಂಪ್ಲಿಮೆಂಟ್ ಆಗೋದಿಲ್ಲ। ಭಾಳ ಸ್ಪಷ್ಟವಾಗಿ ಹೇಳೋದಂದರೆ ಅದರಲ್ಲಿ ಈ ಗ್ಯಾರಂಟಿಗಳನ್ನು ಘೋಷಣೆಯನ್ನು ಮಾಡೋದ್ರ ಮುಖಾಂತರ ಅವರು ಘೋಷಣೆ ಮಾಡುವಂಥ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಕಂಡೀಷನ್ ಅನ್ನು ಹೇಳೇ ಇಲ್ಲ। ಇವತ್ತು ಕೊಡುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಗ್ಯಾರಂಟಿಗಳಿಗೂ ಸಹಿತ ಕಂಡೀಷನನ್ನು ಹೇಳ್ತಾ ಇದ್ದಾರೆ। ಇದು ದುರಾದೃಷ್ಟ। ಇದರಲ್ಲಿರುವಂಥವರಿಗೆ ಈ 5 ಕಂಡೀಷನ್ ಹೊರತುಪಡಿಸಿಯೂ ಸಹಿತ ಅವರು ಬೇರೆ ಬೇರೆ ಮಹಿಳಾ ಸಂಘ ಸಂಸ್ಥೆಗಳಿಗೂ ಸಹಿತ ಅವ್ರು ಮಾಡಿರುವಂಥ ಸಾಲಗಳನ್ನು ಮನ್ನಾ ಮಾಡ್ತೀವಿ ಅನ್ನುವಂಥದ್ದನ್ನು ಮಾತಾಡಿರುವಂಥದ್ದು ವೈರಲ್ ಆಗಿರುವಂಥದ್ದು ನೋಡ್ತಾ ಇದ್ದೀವಿ। ಅದ್ರ ಬಗ್ಗೆಯೂ ಸಹಿತ ಒಂದು ಯಾವುದೇ ರೀತಿಯಿಂದ ಒಂದು ಚಕಾರನ್ನು ಎತ್ತಿಲ್ಲ। ಇದರ ಜೊತೆಗೇ ಸಾಕಷ್ಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿರುವಂಥ 20ಕ್ಕಿಂತಲೂ ಹೆಚ್ಚು ಸ್ಕೀಮ್ಗಳನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿನವರು ಮುಖ್ಯಮಂತ್ರಿಗಳಿದ್ದಾಗ ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಆ ಯೋಜನೆಗಳನ್ನು ಕೈಬಿಟ್ಟಿರುವಂಥದ್ದನ್ನು ಸಹಿತ ಭಾಳ ರಾಜ್ಯದ ಜನತೆಗೆ ಒಂದು ಅನ್ಯಾಯ ಮಾಡಿದಂತಾಗಿದೆ। ಒಟ್ಟಾರೆ ಹೇಳಬೇಕಂದ್ರೆ ಇದು ನಿರಾಶಾದಾಯಕ ಬಜೆಟ್ ಅಂತ ಹೇಳ್ಬೋದು। 100% ಅವ್ರಿಗೇನಿರುವಂಥದ್ದು ಒಂದೇ ಕಮ್ಯುನಿಟಿಗೆ ಓಲೈಕೆ ಮಾಡುವಂಥ ಬಜೆಟ್ ಇದಾಗಿದೆ। ಆ ರೀತಿ ಆಗಬಾರ್ದು। ಸರ್ವಜನರ ಸರ್ವಧರ್ಮ ಮತ್ತು ಸರ್ವಧರ್ಮ ಶಾಂತಿಯ ತೋಟ ಏನ್ರಿ ಅದು ಅನ್ನುವಂಥದ್ದು ನಮ್ಮ ಕರ್ನಾಟಕದ ಹಿಂದಿನಿಂದ ಬಂದಿರುವಂಥದ್ದು ಒಂದು ನಾಣ್ಣುಡಿ। ಅದನ್ನೆಲ್ಲ ಇವರೆಲ್ಲ ಗಾಳಿಗೆ ತೂರಿ ಕೇವಲ ಕೆಲವೊಂದು ಸಮುದಾಯಗಳನ್ನು ಓಲೈಕೆ ಮಾಡುವಂಥ ಬಜೆಟ್ ಇದಾಗಿದೆ। ವಿಶೇಷವಾಗಿರುವಂಥ ವಿರೋಧ ಪಕ್ಷದ ನಾಯಕರನ್ನು ನಾವು ಕೊಡ್ತಾ ಇದ್ದೀವಿ। ಸ್ವಲ್ಪ ಸಮಯದಲ್ಲಿ ಕಾದು ನೋಡಿ, ಸರ್ಪ್ರೈಸ್ ಇಲ್ಲ, ನಾವು ಇರ್ಲಿಕ್ಕೆ ಬರೋದಿಲ್ಲ, ಇಲ್ಲ ನಾನು ರಾಜ್ಯಾಧ್ಯಕ್ಷ ಆಗೋದಿಲ್ಲ, ಪಕ್ಷದ ಸಂಘಟನೆ ಒಳಗೆ ನಾನು ಇರ್ತಾ ಇದ್ದೀನಿ। ರಾಜ್ಯಾಧ್ಯಕ್ಷ ಹಾಗೇನೇ ಪಕ್ಷ ಸಂಘಟನೆ ಮಾಡುವಂಥದ್ದೇನಿಲ್ಲ। ನಾನು ಬೆಳಗಾವ್ ಡಿವಿಜನನ್ನು ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಯಾವುದೇ ಪಕ್ಷದ ಹುದ್ದೆ ಇರಲಾರ್ದೇನೆ, ಪಕ್ಷದ ಹುದ್ದೆ ಜವಾಬ್ದಾರಿಯನ್ನು ಕೊಟ್ಟವರಿಗೆ ಸಹಕಾರ ಮಾಡಿ ನಾವು ಅಭಿವೃದ್ಧಿ ನಾವು ಸಂಘಟನೆಯನ್ನು ಮಾಡ್ತೇನೆ। ಯಾರಿಗೆ ಯಾರೇ ಕೊಟ್ಟರು ನಮ್ಮ ಪಕ್ಷದವರಲ್ಲ, ನಾವು ಎಲ್ಲರನ್ನೂ ಸ್ವಾಗತ ಮಾಡ್ತೀವಿ। ನಮ್ಮ ಪಕ್ಷದ ಹಿರಿಯರು ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಯಾರನ್ನೇ ಘೋಷಣೆ ಮಾಡಿದ್ರು ಸಹಿತ ಅವ್ರನ್ನ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇವೆ। ನಾವು ಏನೇ ಮಾಡಿದ್ರು ಸಹಿತ ಪಕ್ಷದ ರಾಷ್ಟ್ರೀಯ ನಾಯಕರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ। ನನಗೆ ವೈಯಕ್ತಿಕವಾಗಿರುವಂಥದ್ದು ನಾನು ಮುಂದಿನ ಅಸೆಂಬ್ಲಿಗೇನೆ ಸ್ಪರ್ಧೆ ಮಾಡಬೇಕನ್ನುವಂಥದ್ದು ಇದೆ। ಯಾಕಂದರೆ ಈಗಾಗಲೇ ನಾವು ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲೇ ಹುಡುಕುವಂಥದ್ದು ನನ್ನ ಸ್ವಭಾವ ಇದೆ। ರಾಜ್ಯ ರಾಜಕಾರಣ ನನಗೆ ಹೆಚ್ಚು ಇಷ್ಟ ಆಗ್ತಾ ಇದೆ। ಮುಂದೆ ನಮ್ಮ ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೆ ನೋಡೋಣ। ಹೇಳಿದೆಲ್ಲ ಒಂದು ವಿಶೇಷವಾಗಿರುವಂಥ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ, ಸ್ವಲ್ಪದಲ್ಲೇ ಕಾದು ನೋಡಿ ಅನುಭವಿಸಿದ್ದೆ ಮಾಡ್ತಾ ಇದ್ದಾರೆ। ಅದರಲ್ಲಿ ಒಂದು ಏನೋ ವಿಶೇಷತೆ ಇದೆ, ಅದನ್ನು ಮಾಡೇ ಮಾಡ್ತಾರೆ। ಏನಿಲ್ಲ, ಸೋಲು ಗೆಲುವು ಸ್ವಾಭಾವಿಕ, ಹಿಂದಿನಿಂದ ತೊಗೊಂಬನ್ನಿ ನೀವು, ಇಂದಿರಾ ಗಾಂಧಿ ಅವರನ್ನು ಹಿಡಿದು ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು,
रामकृष्ण हेगडेबू इवतु यद्यूरपनवर सिद्दरामय्यनवरु एल्लरू स्वतंत्रवरे राजकारणदल्लि सोलुगेलु बाळे कामन आगिरुवंतद्दु ना इवत्तु सोतिरबहुदु मत्ते बरुवंत दिवसदल्लि 100 के 200 अष्टु इवत्ते चुनावणे नडेदरू 25,000 हेच्चु मतगळ अंतदिंद नानु गेल्तेने। मुख्यमंत्री सिद्धरामय्य यांनी 14वा अर्थसंकल्प सादर केला मात्र ते राज्याच्या विकासाला पूरक ठरत नाही। काँग्रेसने सर्व क्षेत्रात खोटी आश्वासने दिली आहेत। हमीभाव जाहीर करताना कोणतीही अट घालण्यात आली नव्हती। आता हमीपत्रावर अनेक अटी टाकण्यात आल्या आहेत हे दुर्दैव्य आहे असे सांगून त्यांनी भाजपाचे 20 हून अधिक प्रकल्प रखडले असल्याचे त्यांनी म्हटले आहे। राजशेखर हिरेमठ, कॅनन सिटी न्यूज, बेळगाव।